ಹಾರುತ್ತಿದೆ ನೋಡಿದ್ದೀರಾ. ಪಾಠದ ಪ್ರಶ್ನೋತ್ತರಗಳನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ನಾವು ಎದೆಗೆ ಬಿದ್ದ ಅಕ್ಷರ, ಭಾಗ್ಯಶಿಲ್ಪಿಗಳು, ಶಬರಿ ಮೊದಲಾದಂತಹ ಪಾಠಗಳಲ್ಲಿನ ಆಯ್ದಂತಹ ಪ್ರಮುಖ ಅಂದರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆಗಳ ಉತ್ತರಗಳನ್ನು ತಿಳ್ಕೊಂಡಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಗಮನಿಸಿ, ಇದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿರುವಂತಹ ಅತ್ಯಂತ ಪ್ರಮುಖ ಪ್ರಶ್ನೆಗಳು. ಗದ್ಯ ಮತ್ತು ಪದ್ಯಗಳ ಪ್ರಶ್ನೋತ್ತರಗಳನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಮುಂದುವರಿತ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಮೊದಲನೇ ಪ್ರಶ್ನೆ ಅಂದರೆ ಪ್ರಶ್ನೆಗಳು ಪರೀಕ್ಷೆಗಳಲ್ಲಿ ಪುನರಾವರ್ತನೆಯಾಗಿರುವಂತಹದ್ದು. ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಉತ್ತರ, ಕಾಲವೆಂಬ ಹಕ್ಕಿಯು ಆಕಾಶ, ಮೋಡ, ಭೂಮಂಡಲ ಎಲ್ಲ ಬಣ್ಣಗಳನ್ನು ಕೂಡ ಸಹಜವಾಗಿಯೇ ಸಮನಾಗಿ ಆವರಿಸಿಕೊಂಡಿದೆ. ಗಮನಿಸಿ, ಕಾಲ ಎಂತಕ್ಕಂತಹ ಹಕ್ಕಿಯು ಆಕಾಶ, ಮೋಡ, ಭೂಮಂಡಲ ಎಲ್ಲ ಬಣ್ಣಗಳನ್ನು ಕೂಡ ಸಮನಾಗಿ ಆವರಿಸಿಕೊಂಡಿದೆ. ಆಕಾಶದಲ್ಲಿರುವಂತಹ ಮುಗಿಲಿಗೆ ರೆಕ್ಕೆಗಳೊಡೆದವೋ ಎನ್ನುವಂತೆ ಎಂಬಂತೆ ಆಕಾಶದಲ್ಲಿ ಮಿನುಗುತ್ತಿರುವಂತಹ ಚಿಕ್ಕೆಗಳು ಅಂದರೆ ನಕ್ಷತ್ರ ಮಾಲೆಯನ್ನು ಕೊರಳೆಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವಂತಹ ಸೂರ್ಯ ಚಂದ್ರರನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾದಿ ಹಾರಿ ಹೋಗುತ್ತಿದೆ ಎಂದು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ. ಗಮನಿಸಿ, ಕಾಲ ಎಂತಕ್ಕಂತಹ ಹಕ್ಕಿಯು ಆಕಾಶ, ಮೋಡ, ಭೂಮಂಡಲ ಎಲ್ಲ ಬಣ್ಣಗಳನ್ನು ಕೂಡ ಸಮನಾಗಿ ಆವರಿಸಿಕೊಂಡಿದೆ. ಆಕಾಶದಲ್ಲಿರುವಂತಹ ಮುಗಿಲಿಗೆ ರೆಕ್ಕೆಗಳು ಬಂದಿದೆಯೇನೋ ಒಡೆದಿದೆಯೇನೋ ಎಂಬಂತೆ ಆಕಾಶದಲ್ಲಿ ಮುನಿಗುತ್ತಿರುವಂತಹ ಚುಕ್ಕಿಗಳ ಅಥವಾ ನಕ್ಷತ್ರಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವಂತಹ ಸೂರ್ಯ ಚಂದ್ರರನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗುತ್ತಿದೆ ಎಂದು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಇಲ್ಲಿ ಹೋಲಿಸಿದ್ದಾರೆ ಎನ್ನುವಂತಹದ್ದು ಉತ್ತರ. ನಂತರ ಪ್ರಶ್ನೆ, ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಗಮನಿಸಿ, ಹೊಸ ಕಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಉತ್ತರ, ಕಾಲವು ಯುಗ ಯುಗಗಳ ಒಂದು ಹಣೆ ಬರಹವನ್ನು ಅಳಿಸಿ ಹಾಕಿ ಒಳ್ಳೆಯತನವನ್ನು ಒಳಿತನ್ನ ಹೊಸ ಹಣೆ ಬರಹವನ್ನು ಬರೆದು ಎಂದಿಗೂ ಕೂಡ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆಯನ್ನು ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ಹಾರುವ ಆ ಹೊಸ ಕಾಲದ ಹಸು ಮಕ್ಕಳಿಗೆ ಹೊಸ ಚೈತನ್ಯವನ್ನು ಹಕ್ಕಿ ನೀಡುತ್ತೆ. ಉತ್ತಮ ಭವಿಷ್ಯಕ್ಕಾಗಿ ಹರಸಿದೆ, ಆರೈಕೆ ಮಾಡಿದೆ, ಆಶೀರ್ವಾದ ಮಾಡಿದೆ. ಇದು ಉತ್ತರ. ನಂತರದ ಪ್ರಶ್ನೆ, ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ? ಗಮನಿಸಿ, ಹಕ್ಕಿಯು ಯಾವ ಮೇರೆಯನ್ನು ಮೀರಿ ನೀರನ್ನು ಹರಸಿದೆ ಅಥವಾ ಹೀರಿದೆ ಎನ್ನುವಂಥದ್ದು ಪ್ರಶ್ನೆ. ಉತ್ತರ, ಕಾಲದ ಹಕ್ಕಿಯು ಬೆಳ್ಳಿ ಚುಕ್ಕಿ ಎಂದು ಕರೆಯಲ್ಪಡುವಂತಹ ಶುಕ ಗಹವೆಂಬ ಹಳ್ಳಿಯ ಮೇರೆಯನ್ನು ಮೀರಿ ಹಾರಿ ಹೋಗುತ್ತಿರುವ ತಿಂಗಳೂರು ಅಂದರೆ ಚಂದ್ರಲೋಕ, ಈ ಚಂದ್ರಲೋಕಕ್ಕೆ ಹಕ್ಕಿ ಹೇರಿ ನೀರಿನ ಸೆಳೆಯನ್ನು ಹುಡುಕಿ ಅದನ್ನು ಹೀರುತ್ತಾ ಸಂತೋಷವಾಗಿ ಆಡುತ್ತಿದೆ ಎನ್ನುವಂಥದ್ದು ಉತ್ತರ. ಹಕ್ಕಿಯು ಯಾವ ಮೇರೆಯನ್ನು